ನಂಟೇನು ಹಗಲಿಗೋ ಇರುಳಿಗೋ ಇರುವ ನಿಜ ಶಕ್ತಿಯೇನೇನು ದಾರಿ ಹೆದ್ದಾರಿಯ ನಡುವೆ ನಿಂತ ಕಥೆಯನ್ನೇನು ರೋಚಕ ಸಂಗತಿಗಳ ಅನಾವರಣವೇ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಇವತ್ತು ನಿಮ್ಮನ್ನು ಹೊಸ ಪ್ರಪಂಚಕ್ಕೆ ರಹಸ್ಯವನ್ನು ಹುಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಭಾರತ ದೇಶದಲ್ಲಿನ ಏಕೈಕ ಗ್ರಾಮ. ಯಾಕೆ? ಯಾಕಂದರೆ ಇಲ್ಲಿ ಮಾತನಾಡುವ ಭಾಷೆ, ವ್ಯವಹಾರ ಮಾಡುವ ಭಾಷೆ, ಓದುವ ಭಾಷೆ ಎಲ್ಲವೂ ಕೂಡ ಸಂಸ್ಕೃತ. ಏಕೈಕ ಭಾಷೆ ಭಾರತದಲ್ಲಿ ಈ ಗ್ರಾಮದಲ್ಲಿ ಮಾತ್ರ, ಅದು ಸಂಸ್ಕೃತ. ಹೌದು, ಈ ಸುಂದರವಾದಂಥ ಪ್ರಪಂಚ ಹೇಗಿದೆ, ಮತ್ತೇನಿದೆ ರಹಸ್ಯ, ಎಲ್ಲವನ್ನ ಈಗ ನೋಡಿ. ಸಂಸ್ಕೃತ ಭಾಷೆ ಭಾರತದ ಅತ್ಯಂತ ಪುರಾತನ ಭಾಷೆ. ಇದನ್ನ ದೇವ ಭಾಷೆ ಅಂತಲೂ ಜನ ಕರೆಯುತ್ತಾರೆ. ಗ್ರೀಕ್ ಭಾಷೆಗಿಂತಲೂ ಹೆಚ್ಚು ಪರಿಪೂರ್ಣವಾದ, ಲ್ಯಾಟಿನ್ಗಿಂತಲೂ ಹೆಚ್ಚು ವ್ಯಾಪಕವಾದ, ಇವೆರಡೂ ಭಾಷೆಗಳಿಗಿಂತಲೂ ಹೆಚ್ಚು ಪರಿಷ್ಕೃತವಾದ ಸಂಸ್ಕೃತ ಭಾಷೆಯ ಸಂರಚನೆ ಬೆರಗುಗೊಳಿಸುವಂಥದ್ದು. ಸಂಸ್ಕೃತ ಸಾಹಿತ್ಯದ ಸಮಗ್ರ ಪರಿಚಯವನ್ನ ಮಾಡಿಕೊಳ್ಳಲು ಒಂದು ಜೀವನ ಏತಕ್ಕೂ ಸಾಲದು ಎಂದು ಪ್ರಸಿದ್ಧ ಆಂಗ್ಲ ಭಾಷಾ ವಿದ್ವಾಂಸ, ಆಂಗ್ಲ ಭಾಷಾ ಶಾಸ್ತ್ರಿ ಸರ್ ವಿಲಿಯಂ ಜೋನ್ಸ್ ಭಾರತಕ್ಕೆ ಬಂದು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಯುರೋಪ್ಗೆ ತೆರಳಿ ಅಲ್ಲಿಯ ವಿದ್ವಾಂಸರ ಎದುರು ಸಂಸ್ಕೃತ ಭಾಷೆಯ ಹಿರಿಮೆ ಗರಿಮೆಯನ್ನು ವರ್ಣಿಸುತ್ತಾ ಉದ್ಗರಿಸಿದ ಮಾತುಗಳಿವು. ಇಂತಹ ಸಂಸ್ಕೃತ ಭಾಷೆಯನ್ನು ಇಂದು ಅಲ್ಲೋ ಇಲ್ಲೋ ಒಮ್ಮೊಮ್ಮೆ ಕೇಳುತ್ತೇವೆ. ಅದರ ಹಿರಿಮೆ ಗರಿಮೆಗಳ ಬಗ್ಗೆ ತಿಳಿದುಕೊಳ್ಳದೆ ಸಂಸ್ಕೃತವೆಂದರೆ ಕಬ್ಬಿಣದ ಕಡಲೆ ಎಂಬಂತೆ ಮಾತನಾಡುತ್ತೇವೆ. ಆದರೆ ಅದೇ ಭಾಷೆಯನ್ನ ಇಡೀ ಊರಿಗೆ ಊರೇ ಇಲ್ಲಿ ಮಾತಾಡುತ್ತೆ. ಅಂಗಡಿಯ ವ್ಯಾಪಾರಿಯಿಂದ ಹಿಡಿದು ಸ್ವಚ್ಛ ಮಾಡುವವನ ಊರಿಗೆ ಸಂಸ್ಕೃತವನ್ನ ಮಾತನಾಡುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ದಿನನಿತ್ಯದ ಜೀವನದಲ್ಲಿ ಬಳಸಿಕೊಳ್ಳುತ್ತಾರೆ. ಮಮ ನಾಮ ಪ್ರಮದ್ಧ, ಅಹಂ ತೃತೀಯ ಕಕ್ಷಾಯಾಂ ಪಠಾಮಿ. ಮಮ ಗ್ರಾಮಃ ಮತ್ತೂರು. ಮಮ ಶಾಲಾಯಾಃ ನಾಮ ಶಾರದಾ ವಿಲಾಸ. ಮಮ ನಾಮ ಲಕ್ಷ್ಮೀ ನರಸಿಂಹ, ಅಹಂ ಷಷ್ಠ ಕಕ್ಷಾಯಾಂ ಪಠಾಮಿ. ಮಮ ಗ್ರಾಮಃ ಮತ್ತೂರು. ಮಮ ನಾಮ ಸ್ಕಂದ ಸಮರ್ಥ. ರಾಮಾಯಣ ತಪಸ್ವಾಧ್ಯಾಯ ನಿರತಂ ತಪಸ್ವೇ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ಮೇಕರ್ ಮುನಿ ಪುಂಗವಂ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೇ ಗುಣವಾನ್ ಕಶ್ಚ ವೀರ್ಯವಾನ್. ಇಲ್ಲಿ ಆಟ ಆಡುವ ಮಕ್ಕಳ ಭಾಷೆಯೂ ಸಂಸ್ಕೃತಾನೇ. ಆಟದಲ್ಲಿ ಸಿಟ್ಟು ಬಂದು ಜಗಳವಾಡಿದರೂ ಅದು ಸಂಸ್ಕೃತದಲ್ಲೇ. ಇಲ್ಲಿಯವರಿಗೆ ಬೇರೆ ಭಾಷೆಗಳು ಬರುವುದಿಲ್ಲವೆಂದಲ್ಲ, ಎಲ್ಲ ಭಾಷೆಗಳೂ ಬರುತ್ತದೆ, ಅವುಗಳನ್ನ ಗೌರವಿಸುತ್ತಾರೆ, ಆದರೆ ಸಂಸ್ಕೃತವನ್ನು ಆರಾಧಿಸುತ್ತಾರೆ. ಯಾವ ವೇದ ಮಾತೆಯನ್ನು ಎಲ್ಲ ಋಷಿಗಳು ತಮ್ಮ ತಪಸ್ಸಲ್ಲಿ ಕಂಡುಕೊಂಡಿದ್ದಾರೆಯೋ, ಯಾವ ವೇದ ಮಾತೆಯನ್ನು ಎಲ್ಲ ದೇವತೆಗಳು ಕೂಡ ಉಪಾಸನೆ ಮಾಡ್ತಾ ಇದ್ದಾರೆಯೋ, ಯಾವ ವೇದ ಮಾತೆಯನ್ನು ಕುರಿತು ಎಲ್ಲ
विप्रोत्तम ऋषिगलू तम तपस्सल कंकोंडिदारेयो अंत वेदमातेयन्नु प्रपंचद ओळितिगोस्करवागि नावु नमस्कार माडोण। हीगे वेद मंत्रवन्न आराधिसुत्ता संस्कृतदोंदिगे संस्कृतियन्न बेळेसुत्ता इरुव ऊरे मत्तूरु। तुंगा नदी दंडेय दड़दल्लिरुव ई ऊरिगे सुमारु 600 वर्षगळ इतिहासविदे। वेद ज्ञानद भंडार अंत वेदवन उळिसिकोंडे बंदिरुवंत अनेक हळ्ळिगळल्लि मत्तूरु कूड ओंदु। सुमारु 600 वर्षगळ केळगे नम्म पूर्वीकरु ई तुंगा नदियन्नु नोडि इल्लि बंदु इल्लि अध्ययनक्के ವೇದಾಧ್ಯಯನಕ್ಕೆ ಯಜ್ಞ ಯಾಗಾದಿಗಳಿಗೆ ಇದು ಒಳ್ಳೆಯ ಜಾಗ ಒಳ್ಳೆಯ ಸ್ಥಳ ಎಂಬ ಭಾವನೆಯಿಂದ ಇಲ್ಲಿ ಮನೆಗಳನ್ನೆಲ್ಲ ಕಟ್ಟಿಕೊಂಡು ಯಜ್ಞ ಯಾಗಾದಿಗಳನ್ನು ನಡೆಸುತ್ತಾ ಇದ್ದರು। ಸುಮಾರು 60 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದ ಪೂಜ್ಯ ಗುರುಗಳಾದ ಪೇಜಾವರ ಸ್ವಾಮಿಗಳು ಇಲ್ಲಿಯ ಸಂಸ್ಕೃತಿಯನ್ನ ಕಂಡು ಬೆರಗಾಗಿ ಈ ಊರಿಗೆ ಸಂಸ್ಕೃತ ಗ್ರಾಮವೆಂದು ನಾಮಕರಣ ಮಾಡಿದರು। 60 ವರ್ಷದ ಕೆಳಗೆ ಪೇಜಾವರ ಸ್ವಾಮಿಗಳು ಬಂದು ಮತ್ತೂರು ಗ್ರಾಮವನ್ನು ಇಲ್ಲಿ ವೇದಾಧ್ಯಯನ ಇದೆ ಸಂಸ್ಕೃತ ಜ್ಞಾನವಿದೆ ರಾಮಾಯಣ ಮಹಾಭಾರತಗಳ ಪ್ರತಿ ಮನೆಯಲ್ಲೂ ಕೂಡ ಎಲ್ಲರೂ ಓದುತ್ತಾರೆ ಅನ್ನೋ ಕಾರಣದಿಂದ ಇದನ್ನ ಸಂಸ್ಕೃತ ಗ್ರಾಮ ಅಂತ ಒಂದು ನಾಮಕರಣ ಮಾಡಿದರು। ಇನ್ನು ಸಂಸ್ಕೃತದ ವಿಷಯಕ್ಕೆ ಬಂದರೆ ಇದನ್ನ ಅತಿ ಕಠಿಣ ಎಂದು ಮಾತನಾಡುವವರೇ ಹೆಚ್ಚು, ಆದರೆ ಈ ಭಾಷೆಯನ್ನ ಕಲಿಯಲು 10 ದಿನ ಸಾಕಂತೆ। ಬೇರೆ ಭಾಷೆಗಳನ್ನು ಕಲಿಬೇಕಾದ್ರೆ 30 ದಿನ ಬೇಕು। ಲರ್ನ್ ಕನ್ನಡ ಇನ್ 30 ಡೇಸ್, ಲರ್ನ್ ಹಿಂದಿ ಇನ್ 30 ಡೇಸ್, ಲರ್ನ್ ತೆಲುಗು ಇನ್ 30 ಡೇಸ್ ಅಂತ। ಸಂಸ್ಕೃತವನ್ನ ಕಲಿಯೋದಕ್ಕೆ ಕೇವಲ 10 ದಿನ, ಆಶ್ಚರ್ಯವಾಗಬಹುದು। ಶಾಮ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಯಾರೇ ಬಂದರೂ ಕೂಡ ಕಲಿತೀನಿ ಅಂತ ಬರಬೇಕು, ನನಗೆ ಉತ್ಸಾಹ ಇರಬೇಕು ಅಂತವರು ಬಂದರೆ 10 ದಿನದಲ್ಲಿ ಸಂಸ್ಕೃತವನ್ನು ನಾವು ಕಲಿಸಬಹುದು। ಸಂಸ್ಕೃತ ಭಾಷೆ ಇಂದು ವಾಕ್ಯ ರೂಪದಲ್ಲಿ ಎಲ್ಲಾ ಕಡೆ ಬಳಕೆಯಲ್ಲಿ ಇಲ್ಲದಿರಬಹುದು। ಸಂಸ್ಕೃತ ಭಾಷೆಯ ಪದಗಳು ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ಹಾಸುಹೊಕ್ಕಾಗಿದೆ, ವ್ಯವಹಾರದಲ್ಲಿದೆ। ನಮ್ಮ ಕನ್ನಡ ಭಾಷೆಯನ್ನೇ ತೆಗೆದುಕೊಂಡರೆ ಕನ್ನಡ ಭಾಷೆಯಲ್ಲಿರುವ 185 ಪದಗಳು ಸಂಸ್ಕೃತದಿಂದ ನೇರವಾಗಿ ಬಂದವುಗಳು ಅಥವಾ ನಿಷ್ಪನ್ನಗಳಾಗಿವೆ। ಸ್ನಾನ, ವಸ್ತ್ರ, ಅನ್ನ, ಆಹಾರ, ಶಾಲೆ, ವಿದ್ಯೆ, ವಿದ್ಯಾರ್ಥಿ, ಪುಸ್ತಕ, ಪ್ರಶ್ನೆ, ಉತ್ತರ, ಭೂಮಿ, ಸೂರ್ಯ, ದಕ್ಷಿಣ, ಹೀಗೆ ಸಂಸ್ಕೃತದ ಸಾವಿರಾರು ಪದಗಳು ಕನ್ನಡ ಭಾಷೆಯಲ್ಲಿ ಕನ್ನಡದೇ ಎಂಬಂತೆ ಬೆರೆತು ಹೋಗಿವೆ। ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಇಡೀ ಭಾರತ ದೇಶದ ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಹಾಸು ಹೊಕ್ಕಾಗಿದೆ, ನಿಮಗೆ ಬಿಡಿಸೋಕೆ ಸಾಧ್ಯವಿಲ್ಲ। ಕನ್ನಡದಲ್ಲಿ 85% ಸಂಸ್ಕೃತ ಶಬ್ದಗಳಿವೆ, ತೆಲುಗುನಲ್ಲಿ 85%, ಹಿಂದಿಯಲ್ಲಿ 90% ಸಂಸ್ಕೃತ ಶಬ್ದಗಳು, ಕೇವಲ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಬೇರೆ। ಈ ಸಂಸ್ಕೃತದಲ್ಲಿ ಅಂತಹ ದಿವ್ಯತೆ ಏನಿದೆ, ಇದನ್ನ ಯಾಕೆ ಕಲಿಯಬೇಕು ಎಂಬಂತಹ ಪ್ರಶ್ನೆಗಳು ಹುಟ್ಟೋದು ಸಹಜ। ಅದಕ್ಕೆ ಇವರು ಕೊಡುವ ಉತ್ತರ ಓಂಕಾರ। ಭಾಷಾಸು ಮುಖ್ಯ, ದಿವ್ಯ ಏನ್ ದಿವ್ಯತೆ ಇದೆ, ಒಂದು ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ಒಂದು ಓಂಕಾರ ಸೌಂಡ್ ಇದೆಯಲ್ಲ, ಇಡೀ ಪ್ರಪಂಚವನ್ನು ಸೃಷ್ಟಿಯಾಗಿಬಿಟ್ಟಿದೆ। ಓಂಯಿಂದ ಮೊಟ್ಟ ಮೊದಲಿಗೆ ಆಕಾಶ ಉತ್ಪತ್ತಿ ಆಯಿತು, ಆಕಾಶಾದ್ ವಾಯು, ಆಕಾಶದಿಂದ ವಾಯು, ವಾಯೋರಗ್ನಿ, ವಾಯುವಿನಿಂದ ಅಗ್ನಿ, ಅಗ್ನೇರ್ ಆಪಃ, ಅಗ್ನಿಯಿಂದ ನೀರು, ಅಧ್ಯ ಪೃಥಿವಿ, ನೀರಿನಿಂದ ಭೂಮಿ, ಭೂಮಿಯಿಂದ ಹಣ್ಣು ಹಂಪಲು, ಆದರೆ ನಾವೆಲ್ಲ ಹುಟ್ಟಿದ್ದೇವೆ। ಹೀಗೆ ನೀವು ವಾಪಸ್ ಹೋದರೆ ಓಂಕಾರ ಇದೆಯಲ್ಲ, ಅದು ಎಲ್ಲದೂ ಕೂಡ ಬೀಜಪ್ರದವಾಗಿದೆ ಇಡೀ ನಮ್ಮ ಸಂಸ್ಕೃತಿಗೆ, ನಮ್ಮ ವೇದಕ್ಕೆ, ನಮ್ಮ ಉಪನಿಷತ್ತುಗಳಿಗೆ। ಆದ್ದರಿಂದ ದಿವ್ಯ, ಅಂತಹ ದಿವ್ಯತೆ ಸಂಸ್ಕೃತದಲ್ಲಿದೆ, ಉಪನಿಷತ್ತು ವೇದದಲ್ಲಿದೆ, ವೇದಗಳು ಸಂಸ್ಕೃತದಲ್ಲಿವೆ, ರಾಮಾಯಣ ಮಹಾಭಾರತ, ಯಾವ ರಾಮಾಯಣವನ್ನು ರಾಮನ ದಾರಿ ಅಂತ ನಮ್ಮ ವಾಲ್ಮೀಕಿ ಕೊಂಡಾಡಿದರೋ, ಯಾವ ಮಹಾಭಾರತ ಭಾರತ ಪಂಚಮೋ ವೇದ ಅಂತ ಹೇಳಿದರೋ, ಕೃಷ್ಣಂ ಧರ್ಮಂ ಸನಾತನಂ, ಭಾರತದ ಸಂಸ್ಕೃತಿಯೇ ಕೃಷ್ಣನ ರೂಪ, ಭಾರತದ ಸಂಸ್ಕೃತಿಯೇ ರಾಮನ ರೂಪ, ಈ ಎರಡನ್ನು ತೆಗೆದುಕೊಂಡಾಗ ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಎಲ್ಲ ವೇದಗಳ ಸಾರವನ್ನು ತಿಳಿಸಿಕೊಡುತ್ತೆ।
ಜಗತ್ತು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಎಂದು ತಿಳಿದುಕೊಳ್ಳುವ ಹೊತ್ತಿಗೆ ನಮ್ಮ ಪೂರ್ವಜರು ಅದಕ್ಕೆ ಸಿದ್ಧತೆಯನ್ನೇ ಮಾಡಿಕೊಂಡಿದ್ದರು. ಅದು ಪಂಚತಂತ್ರದ ಕಥೆಗಳ ಮೂಲಕ. ಪ್ರಪಂಚದ ಯಾವ ದೇಶವೂ ಕೂಡ ತಮ್ಮ ಮಕ್ಕಳನ್ನು ಹೇಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಗೊತ್ತಿಲ್ಲದೇ ಇದ್ದಾಗ ನಮ್ಮ ದೇಶದ ಜನ ಪಂಚತಂತ್ರ ಹಿತೋಪದೇಶ ಅನ್ನುವಂಥ ಅಮೂಲ್ಯವಾದ ಮಕ್ಕಳ ಕಥೆಯನ್ನು ಬರೆದುಬಿಟ್ಟು ಆ ಮಕ್ಕಳನ್ನೆಲ್ಲ ಹೇಗೆ ನೋಡಿ ಪ್ರಾಣಿಗಳು ಹೀಗೆ ಜೀವನ ನಡೆಸ್ತಾ ಇದೆ, ನೀವು ಯಾಕೆ ಚೆನ್ನಾಗಿ ನಡೆಸಬಾರದು? ಒಂದು ಮೊಸಳೆ ಕಥೆ, ಮಂಗನ ಕಥೆ, ಇನ್ನೊಂದು ಸಿಂಹದ ಕಥೆ, ಇಲಿ ಕಥೆ, ಇನ್ನೊಂದು ಆ ಸತ್ಯ ಮತ್ತು ಗೋವು ಕಥೆ, ಹುಲಿ ಕಥೆ, ಈ ತರಹ ಎಲ್ಲ ಸಂಸ್ಕೃತ ಮಾಧ್ಯಮದ ಮುಖಾಂತರವಾಗಿ ನಮ್ಮ ಪೂರ್ವಿಕರು ಪುಟಾಣಿ ಮಕ್ಕಳಿಗೋಸ್ಕರವಾಗಿ ಮಾಡಿದಂತಹ ಪಂಚತಂತ್ರ ಹಿತೋಪದೇಶ ಪಾಶ್ಚಿಮಾತ್ಯ ದೇಶಕ್ಕೆಲ್ಲ ಅವತ್ತಿನ ಕಾಲದಲ್ಲಿ ಹೋಯಿತು. ಕಲಿಲಾಹ್ ದಮನಾಹ್ ಅಂತ ಅರೇಬಿಕ್ ಭಾಷೆಗೆ ಬೇರೆ ಬೇರೆ ಭಾಷೆ ಹೋಗಿ ಭಾಷಾಂತರವಾಯಿತು. ಅಂತಹ ಅಮೂಲ್ಯವಾದಂತಹ ಸಂಪತ್ತು ನಮ್ಮಲ್ಲಿದೆ. ವಿರಾಮದ ನಂತರ ಹೊಸ ಪ್ರಪಂಚ, ಭಾರತದ ಏಕೈಕ ಸಂಸ್ಕೃತದಲ್ಲಿ ಮಾತನಾಡುವ, ವ್ಯವಹರಿಸುವ, ಓದುವ, ಬರೆಯುವ ಆ ಒಂದು ಹಳ್ಳಿ ಈ ಮತ್ತೂರು. ವಿಜಯನಗರ ಸಾಮ್ರಾಜ್ಯದ ಅರಸರಿಗೂ ಈ ಊರಿಗೂ ಸಂಬಂಧ ಏನು? ಅಲ್ಲಿ ನಡೆದಂತ ಆ ರಹಸ್ಯವಾದಂತ ಘಟನೆ ಏನು? ಎಲ್ಲವನ್ನ ಈಗ ನೋಡಿ. ವೇದ, ರಾಮಾಯಣ, ಮಹಾಭಾರತ, 18 ಪುರಾಣ ಉಪಪುರಾಣಗಳು, ಕಾಳಿದಾಸ, ಬಾಸ, ಬಾಣ, ಭಾರವಿ, ಇನ್ನು ಇಲ್ಲಿಗೆ ಭೂತ ಪಿಶಾಚಿ ಹಿಡಿದವರು ಬರುತ್ತಾರಂತೆ. ಇಲ್ಲಿಗೆ ಬಂದರೆ ಅವುಗಳಿಂದ ಮುಕ್ತಿ ದೊರೆಯುತ್ತದಂತೆ. ಕೆಲವೊಂದು ಪೇಷಂಟ್ಗಳನ್ನ ಎತ್ತಿಗೆ ಬಂದಿರ್ತಾರೆ, ಕೆಲವೊಂದು ಪೇಷಂಟ್ಗಳು ಮೈದುಮ್ಕೆಂದು ಅಲ್ಲಿಂದನೇ ಬಂದಿರ್ತವೆ. ಆ ಥರ ಬಂದಾಗ ಇಲ್ಲಿ ಬಂದಾಗ 8 ದಿವಸನೋ 9 ದಿವಸನೋ 5 ದಿವಸನೋ ಹಿಡ್ಕೊಂಡು ಅವರಿಗೆ ಇಲ್ಲಿ ಒಳಗಡೆ ಒಂದು ದಿಗ್ಬಂಧನ ಮಾಡ್ತಾರೆ. ಈ ದೇವ್ರ ಭಸ್ಮ ತಗೊಂಡು ಒಂದು ದಿಗ್ಬಂಧನ ಮಾಡಿ ಅದಕ್ಕೆ ಒಂದು ಕಾಯಿ ಇದು ಮಾಡಿ ಹಚ್ಚಕರು ಪೂಜೆ ಮಾಡಿ 4-5 ನಿಂಬೆಹಣ್ಣು ಇಟ್ಟು ಅದನ್ನು 5 ದಿವಸ ಅವ್ರನ್ನ ಆ ದಿಗ್ಬಂಧಾಗ ಮನ್ಸ್ತಾರೆ. 5 ದಿವಸ ನಂತರ ಇಲ್ಲ 9 ದಿವಸದ ನಂತರ ಹೊರಗಡೆ ಕರ್ಕೊಂಬಂದು ಅದನ್ನು ಅಲ್ಲಿ ರಂಗ ಹಾಕಿ ಕುಂದಿರಿಸಿ ಆಮೇಲೆ ಆ ನಂತರ ಅದನ್ನು ಈ ದೇವರು ಒಂದು ಮೂರ್ತಿ ಐತಿ, ಸವಾರಿ ಮೂರ್ತಿ, ಅದನ್ನು ಒಬ್ರಿಗೆ ಒರೆಸ್ತಾರೆ. ಒರೆಸಿ ಅದನ್ನು ಕೆಲವೊಂದು ಇದನ್ನು ವಿಚಾರಗಳು ನಮಗೆ ಅನುಮಾನ ಅದಾವ, ನಾವು ಅಪ್ಪಣೆ ಮಾಡ್ಕೊಂತೀವಿ ಅದನ್ನ. ಹಾಗೂ ಇಲ್ಲಿ ಯಾವುದಾದರೂ ಹರಕೆಯನ್ನ ಒತ್ತುಕೊಂಡರೆ ಅದು ನೆರವೇರುತ್ತದಂತೆ. ಇದಕ್ಕೆ ಆಂಧ್ರದ ರೆಡ್ಡಿಯದೊಂದು ಕತೆ ಇದೆ, ನೀವೇ ಕೇಳಿ. ಈಗ ಏನಪ್ಪ, ಒಂದು 2-3 ವರ್ಷದಿಂದ ಏನಾಗಿತ್ತಪ್ಪ ಅಂದರೆ, ಆಂಧ್ರದಿಂದ ರೆಡ್ಡಿಯರು ಬಂದಿದ್ರು, ಪತಕೊಯ್ಯ ಮಿಷಿನರು. ಅವ್ರದ್ದು ಏಕಾಏಕಿ ಮಿಷಿನ್ ಕಳವಾಗಿತ್ತು. ಕಳವಾಗಿತ್ತು ಹತ್ಕಂತ ಬಂದು ಯಾರನ್ನ ಕೇಳಿದಾಗ ಈ ದೇವಸ್ಥಾನಕ್ಕೆ ಬಂದರು ಹತ್ಕಂತ. ಆ ಮೂಮೆಂಟ್ನಾಗ ಏನಾಯ್ತಪ್ಪ ಅಂದರೆ, ನಮ್ಮ ದೇವಸ್ಥಾನದಾಗ ಒಂದು ಹೂವಿನ ಪ್ರಸಾದ ಕೇಳಿದ್ವಿ. ಪ್ರಸಾದ ಕೇಳಿದಾಗ ಅವನಿಗೆ 2-3 ತಿಂಗಳು ಟೈಮಿಂಗ್ಸ್ ಕೊಟ್ಟದ್ದು. 3 ತಿಂಗಳೊಳಗೆ ನಿನ್ನ ಮಿಷಿನ್ ಸಿಕ್ತತಪ್ಪ ಅಂತೇಳಿ. ಆ 3 ತಿಂಗಳೊಳಗೆ ಅವನ ಮಿಷಿನ್ ಮತ್ತೆ ಪತ್ತೆಯಾಗಿ ಪುನಃ ಅವನ ಕೈಗೆ ಸಿಗಂಗೆ ಮಾಡ್ತಾರೆ. ಅಂದ ಹಾಗೆ ಈ ಕಂಬದ ಲಕ್ಷ್ಮೀ ನರಸಿಂಹನ ದರ್ಶನವನ್ನು ನೀವು ಪಡೆಯಬೇಕಾದರೆ ಹೋಗಬೇಕಾದದ್ದು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಬಳಿ ಸಾಸಿವೆಹಳ್ಳಿ ಗ್ರಾಮಕ್ಕೆ.